प्रधानमंत्री आवाज योजना अडी सवि कोटि वेचमी लक्ष मन पूर्ण बड़वे सूर कल नम सरकार अध्यक्ष सूम्नेताी अल अध्यक्ष डबल इंजिन सरकार अधिकार लाभ ऐन शांपल गमन अध्यक्ष सवि केंद्र सरकार किसान सम्मान योजना जारी तुम किसान सम्मान योजना जारी तेजी हतु जेडीएस कांग्रेस सम्मिश्र सरकार इवर मैत्री सरकार प्रमाणीकरिसि कळिसिकोट्ट रैतर संख्या बरी 17 इवर विवर कल बरी 17 आमले आ जनता दल कांग्रेस मैत्री सरकार पतन आदमे इवत्तु 53 लक्ष जन रैतरिगे केंद्र मत्तु राज्यद नेरविनोंदिगे 10,000 रूपाय वर्षिक अवर खाते होता है। केंद्र सरकार 6,000 रूपाय कोडुत्ते, राज्य सरकार 4,000 रूपाय कोडुत्ते। इदु डैरेक्ट बेनिफिट ट्रांसफर योजने मूलक इवरु कळिसिद्दु 17 जनरद्दु 17 इल्ल बिगिनिंग नल्लि कळिसिद्दु बरी 17 आमेले 53 लक्ष जनरिगे इवत्तु बेनिफिट होग्तिरोदु ಮತ್ತೆ ಹಲವು ರವಿಯವರು ಅಂಕಿ ಸಂಖ್ಯೆ ಕೊಡ್ರಿ 17 ಹೆಂಗ್ರಿ 75 ಲಕ್ಷ ರೈತರು ಇದ್ದಾರೆ ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ದು ಪಶ್ಚಿಮ ಬಂಗಾಳ ಒಂದು ಒಬ್ಬ ರೈತನೂ ಕೊಟ್ಟಿಲ್ಲ ಅಲ್ಲ ಆ ಯೋಜನೆ ನಿಮ್ದು ಆ ಯೋಜನೆ ಬಂದಾಗ ಸರ್ಕಾರ ಇರಲಿಲ್ಲ ಆ ಯೋಜನೆ ಒಂದು ಸಾಲ ಮನ್ನಾನೆ 26 ಲಕ್ಷ ರೈತರಿಗೆ ಏನದಲ್ಲ ಸಾಲ ಮನ್ನಾ ಆಗಿದೆ ಸಾಲ ಮನ್ನಾ ಮಾಡಿದ್ದು ನಾನೆ ಕೋಆಪರೇಟಿವ್ ಮಿನಿಸ್ಟರ್ ನೀವು ಮಾತಾಡಬೇಕು 17 ಲಕ್ಷ ಜನರಿಗೆ ಕೋಆಪರೇಟಿವ್ ಆಗಿದೆ ನೀವು ಮಾತಾಡಕರ್ ಮಾತಾಡಿ ಅಲ್ಲ ಮಾತಾಡ್ತೀನಿ ನಾನು ಹೇಳ್ತೀನಿ ನಾವು ಹೇಳಿದ್ದು ಕೇಳಿ ಆ ಬೆನಿಫಿಟ್ ಚುನಾವಣಾ ಪೂರ್ವದಲ್ಲಿ ರೈತರಿಗೆ ದಕ್ಕಬಾರದು ಅನ್ನೋ ಕಾರಣಕ್ಕೆ ಚುನಾವಣಾ ಪೂರ್ವದಲ್ಲಿ ದಕ್ಕಬಾರದು ಅಂತ ನೀವು ಕಳಿಸಿರಲಿಲ್ಲ ಮಾಹಿತಿನ ನಿಮ್ಮ ಸರ್ಕಾರದಿಂದ ಕಳಿಸಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಇವತ್ತುವರೆಗೂ ಅದನ್ನ ಲಾಗು ಮಾಡಿಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ರೈತರಿಗೆ ದಕ್ಕಿದ್ರೆ ಈಗಲೇ ಮೋದಿ 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 ಅಂತಾರೆ ಆಮೇಲೆ ಉಚ್ಚೆತ್ತಿ ಕುಣಿತಾರೆ ನಮ್ದೇನ್ ಗತಿ ಅಂತ ಆ ತರದ ಒಂದು ಸಣ್ಣ ಬುದ್ಧಿ ಆ ಸಣ್ಣ ಬುದ್ಧಿಯಿಂದ ಅದು ಹೇಳ್ತಾರಲ್ಲ ಅಧ್ಯಕ್ಷರೇ ಇವತ್ತು ನೇರವಾಗಿ ಅವರ ಖಾತೆಗೆ ಹೋಗ್ತಾ ಇದೆ 1986ರಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ದಿವಂಗತ ರಾಜೀವ್ ಗಾಂಧಿಯವರು ಅವರೊಂದು ಸಾರ್ವಜನಿಕ ಭಾಷಣದಲ್ಲಿ ಒಂದು ಮಾತಾಡ್ತಾರೆ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ ಕೇಂದ್ರದಿಂದ 1 ರೂಪಾಯಿ ಕಳಿಸಿದ್ರೆ ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು 15 ಪೈಸೆ 100 ರೂಪಾಯಿ ಕಳಿಸಿದ್ರೆ ತಲುಪೋದು 15 ರೂಪಾಯಿ 1 ರೂಪಾಯಿ ಕಳಿಸಿದ್ರೆ 15 ಪೈಸೆ 100 ರೂಪಾಯಿ ಕಳಿಸಿದ್ರೆ ತಲುಪೋದು 15 ರೂಪಾಯಿ ಅಂದ್ರೆ 15% ಮಾತ್ರ ತಲುಪುತ್ತೆ ಇದು ಇವತ್ತಿಗೂ ಪಬ್ಲಿಕ್ ಡಾಕ್ಯುಮೆಂಟ್ ನಲ್ಲಿ ಇರತಕ್ಕಂತದ್ದು ಅವತ್ತಿನ ಪ್ರಧಾನಮಂತ್ರಿ ಹೇಳಿದ್ದು ಅವತ್ತಿನ ವ್ಯವಸ್ಥೆಗೆ ಅವರು ಕನ್ನಡಿ ಹಿಡಿಯೋ ಕೆಲಸ ಮಾಡಿದ್ರು ಅವತ್ತಿನ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ಅಂದ್ರೆ 85% ಮಧ್ಯವರ್ತಿಗಳ ಪಾಲಾಗ್ತಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರಲಿಲ್ಲ ಕರ್ನಾಟಕದಲ್ಲಿ ಜನತಾ ಪರಿವಾರ ಇನ್ನ ಒಂದೆರಡು ರಾಜ್ಯಗಳಲ್ಲಿ ಇತರ ರಾಜ ಪಕ್ಷಗಳು ಬಹುತೇಕ ರಾಜ್ಯಗಳಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ನಡುವೆ ತಿಂತಿದ್ದ ಕಳ್ಳರು ಯಾರು ಅದೊಂದು ರಾಜೀವ್ ಗಾಂಧಿಯವರು ಹೇಳಲಿಲ್ಲ ನಡುವೆ ಯಾವ ಕಳ್ಳರು ತಿಂತಾ ಇದ್ರು ಯಾರು ದಲ್ಲಾಳಿಗಳು ಯಾರು ಮಧ್ಯವರ್ತಿಗಳಾಗಿ ಡ್ಯೂಟಿ ಹೊಡಿತಿದ್ರು ಅನ್ನೋದನ್ನ ರಾಜೀವ್ ಗಾಂಧಿಯವರು ಹೇಳಲಿಲ್ಲ ಅವರು ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿದ್ರು ಆ ಕನ್ನಡಿ ಹಿಡಿದಿದ್ದೆ ಏನಂದ್ರೆ ಕೇಂದ್ರದಿಂದ ಕಳಿಸುವಂತ ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ 15% ಮಾತ್ರ ತಲುಪುತ್ತೆ ಅಂತ ಕನ್ನಡಿ ಹಿಡಿದ್ರು ಇವತ್ತು ಎದೆ ಉಬ್ಬಿಸಿ ನಾವು ಧೈರ್ಯವಾಗಿ ಹೇಳಬಹುದು ಕೇಂದ್ರದಿಂದ ಕಳಿಸುವ ಪ್ರತಿಯೊಂದು ರೂಪಾಯಿಯೂ ಕೂಡ ಕಟ್ಟಕಡೆಯ ಮನುಷ್ಯನಿಗೆ ಡಿಬಿಟಿ ಮೂಲಕ ತಲುಪುತ್ತೆ ಆ ರೀತಿ 30 ಲಕ್ಷ ಕೋಟಿ ರೂಪಾಯಿನಷ್ಟು ದೇಶದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕಟ್ಟಕಡೆಯ ಮನುಷ್ಯನಿಗೆ ಸಂದಾಯ ಆಗಿದೆ